ಹಾಯ್ ಎವ್ರಿವನ್, ವೆಲ್ಕಮ್ ಟು ಟಾಜಲ್ ಬೈ ಹೇಮಾ. ಇವತ್ತಿನ ವೀಡಿಯೋದಲ್ಲಿ ನಾನು ಸಿಂಪಲಾಗಿ ಒಂದು ಬಾರ್ಡರ್ ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ 2 ಟೈಮ್ಸ್. ಯಾವಾಗಲೂ ಥರ ಲಾಕ್ ಮಾಡಿ ಆದಮೇಲೆ ದಾರ ಸ್ವಲ್ಪ ಮೇಲೆ ಮಾಡಿ ಒಂದು ಈ ಥರ ಲೆಂತಾಗಿರೋ ಬೀಡ್, ಮೀಡಿಯಮ್ ಸೈಜಲ್ಲಿ ಲೆಂತಾಗಿರೋ ಬೀಡನ್ನ ತೊಗೊಳ್ತಾ ಇದ್ದೀನಿ. ಬೀಡನ್ನ ತೊಗೊಂಡು ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಒಂದ್ಸಲ ಲಾಕ್ ಮಾಡಿ, ಲಾಕ್ ಮಾಡಿ ಆದಮೇಲೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೋಬೇಕು. ಇವಾಗ ಬೀಡನ್ನು ಈ ಥರ ಇಟ್ಕೊಂಡು ನೋಡಿ ಕ್ಲಾತ್ಗೆ, ಕರೆಕ್ಟಾಗಿ ಆ ಬೀಡ್ ಎಲ್ಲಿಗೆ ಎಂಡ್ ಆಗುತ್ತೆ ಅಲ್ಲಿಗೆ ನೀಡಲ್ಲಿ ಇನ್ಸರ್ಟ್ ಮಾಡಿ, ನೆಕ್ಸ್ಟ್ ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡಬೇಕಾದ್ರೆ ಇದೇ ರೀತಿ ಬೀಡ್ ಎಲ್ಲಿಗೆ ಎಂಡ್ ಆಗುತ್ತೆ ಅಲ್ಲಿಗೆ ನೀಡಲ್ಲಿ ಇನ್ಸರ್ಟ್ ಮಾಡಿದರೆ ಡಿಸೈನ್ ಎಲ್ಲ ನೋಡಲಿಕ್ಕೆ ಒಂದೇ ರೀತಿ ಕಾಣಿಸುತ್ತೆ. ಇದಾದಮೇಲೆ ನಾವು ಟ್ರಿಬಲ್ ಕ್ರೋಷೆ ಮಾಡ್ಕೋಬೇಕು. 2 ಲೂಪಲ್ಲಿ ಒಂದೊಂದ್ಸಲ 3 ಟೈಮ್ಸ್ ಥ್ರೆಡ್ ನೀಡಲ್ಲಿ ಪಾಸ್ ಮಾಡಬೇಕು. ಇದಾದಮೇಲೆ ಒಂದು ಚೈನ್ ಹಾಕಿ ದಾರ ಮೇಲೆ ಮಾಡಿ ಒಂದು ಸ್ಮಾಲ್ ಸೈಜ್ ಗೋಲ್ಡನ್ ಬೀಡ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಿ ಅಗೇನ್ ಒಂದು ಚೈನ್ ಹಾಕಿ ಈ ಕಂಬದ ಮೇಲೆ ಲಾಕ್ ಮಾಡ್ಕೊಳ್ಳಿ. ಇದಾದಮೇಲೆ ಮತ್ತೆ ನೀಡಲ್ ಮೇಲೆ 2 ಸಲ ದಾರ ತೊಗೊಂಡು ಸೇಮ್ ಅದೇ ಪಾಯಿಂಟಲ್ಲಿ, ಫಸ್ಟ್ ತ್ರಿಬಲ್ ಕ್ರೋಷಿಗೆ ನೀಡಲ್ಲಿ ಇನ್ಸರ್ಟ್ ಮಾಡಿದ್ವಲ್ಲ ಅದೇ ಪಾಯಿಂಟಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ದಾರ ತಂದು ಎರಡಕ್ಕೊಂದು ತ್ರಿಬಲ್ ಕ್ರೋಷೆ ಕಂಬ ಮಾಡ್ಕೋಬೇಕು. ಇದಾದಮೇಲೆ ಮತ್ತೆ ಒಂದು ಚೈನ್ ಹಾಕಿ ದಾರನ ಮೇಲೆ ಮಾಡಿಕೊಂಡು ಒಂದು ಗೋಲ್ಡನ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕು, ಸ್ಮಾಲ್ ಸೈಜ್ ಗೋಲ್ಡನ್ ಬೀಡ್. ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಿ ಅಗೇನ್ ಒಂದು ಚೈನ್ ಹಾಕೋಬೇಕು. ಚೈನ್ ಹಾಕಿ ತ್ರಿಬಲ್ ಕ್ರೋಷೆ ಕಂಬದ ಮೇಲೆ ಲಾಕ್ ಮಾಡ್ಕೊಳ್ಳಿ. ಇದಾದಮೇಲೆ ಮತ್ತೆ ನೀಡಿದ್ಮೇಲೆ 2 ಸಲ ದಾರ ತೊಗೊಂಡು ಮತ್ತೆ ಸೇಮ್ ಪಾಯಿಂಟಲ್ಲೇ ನೀಡಲ್ಲಿ ಇನ್ಸರ್ಟ್ ಮಾಡಿ ದಾರ ತಂದು ಎರಡಕ್ಕೊಂದು ತ್ರಿಬಲ್ ಕ್ರೋಷೆ ಕಂಬ ಮಾಡ್ಕೋಬೇಕು. ಮತ್ತೆ ಒಂದು ಚೈನ್ ದಾರ ಮೇಲೆ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಿ ಅಗೇನ್ ಒಂದು ಚೈನ್, ಇದನ್ನು ಮತ್ತೆ ಲಾಸ್ಟ್ ತ್ರಿಬಲ್ ಕ್ರೋಷೆ ಕಂಬದ ಮೇಲೆ ಲಾಕ್ ಮಾಡಿ. ಇವಾಗ ಮತ್ತೆ ನೀಡಲ್ ಮೇಲೆ 2 ಸಲ ದಾರ ತೊಗೊಂಡು ಸೇಮ್ ಪಾಯಿಂಟಿಗೆ ನೀಡಲ್ ಇನ್ಸರ್ಟ್ ಮಾಡಿ ದಾರ ತಂದು ಎರಡಕ್ಕೊಂದು ತ್ರಿಬಲ್ ಕ್ರೋಷೆ ಕಂಬ ಮಾಡ್ಕೋಬೇಕು. ಇದಾದಮೇಲೆ ಒಂದು ಚೈನ್ ಒಂದು ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡ್ಕೋಬೇಕು. ಪೀಕೌಟ್ ಮಾಡ್ಕೊಳ್ತೀವಲ್ಲ ಸೇಮ್ ಅದೇ ರೀತಿ, ಆದರೆ ಇದರಲ್ಲಿ ಸೆಂಟರಲ್ಲಿ ನಾನು ಬೀಡನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಿ ಅಗೇನ್ ಒಂದು ಚೈನ್ ಕಂಬದ ಮೇಲೆ ಲಾಕ್ ಮಾಡ್ಕೊಳ್ಳಿ. ಫೋರ್ ಟೈಮ್ಸ್ ಆಗಿದೆ. ಇವಾಗ ನಾನು ಫಿಫ್ತ್ ಟೈಮು ಇನ್ನೊಂದ್ಸಲ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಕೊಂಡು ಸೇಮ್ ಪಾಯಿಂಟಲ್ಲಿ ನೀಡಲ್ಲಿ ಇನ್ಸರ್ಟ್ ಮಾಡಿ ದಾರ ತಂದು ಎರಡಕ್ಕೊಂದು ತ್ರಿಬಲ್ ಕ್ರೋಷೆ ಕಂಬ. ಇದಾದಮೇಲೆ ಒಂದು ಚೈನ್ ಹಾಕಿ ದಾರ ಮೇಲೆ ಮಾಡಿ ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಿ ಹಾಗೆ ಒಂದು ಚೈನ್ ಹಾಕಿ ಲಾಸ್ಟ್ ಕಂಬದ ಮೇಲೆ ಲಾಕ್ ಮಾಡ್ಕೋಬೇಕು. ನಾನಿಲ್ಲಿ 5 ಕಂಬ ಪಿಕೌಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇದು ತುಂಬ ಜಾಸ್ತಿ ಆಯಿತು ಅಂದರೆ ಒಂದು ಕಂಬನ ಕಡಿಮೆ ಮಾಡ್ಕೊಳ್ಳಿ, ಇಲ್ಲ ಇನ್ನೂ ಸ್ಪೇಸ್ ಇದೆ ಓವರ್ಲ್ಯಾಪ್ ಆಗಿಲ್ಲ ಅಂದರೆ ಇನ್ನೊಂದನ್ನು ವರ್ಕ್ ಮಾಡ್ಕೊಳ್ಳಿ. ಇವಾಗ ಕರೆಕ್ಟಾಗಿ ಅದು ಎಲ್ಲಿಗೆ ರೀಚ್ ಆಗುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಲಾಕ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇನ್ ಕೇಸ್ ಇದ್ರದ್ದು ಸೆಂಟರಲ್ಲಿ ಕುಚ್ಚಬೇಕಂದ್ರೆ ಇಲ್ಲಿ ನಾನು ಬೀಡ್ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ, ನೆಕ್ಸ್ಟ್ ಆರ್ಚಿಗೆ ಬೀಡ್ ಆ್ಯಡ್ ಮಾಡ್ತಾ ಇದ್ದೀನಿ. ಇದ್ರ ಬದಲಿಗೆ ನೀವು ಮತ್ತೆ 4 ಚೈನ್ ಹಾಕಿ ಅದು ಎಲ್ಲಿಗೆ ರೀಚ್ ಆಗುತ್ತೆ ಅಲ್ಲಿಗೆ ನೋಡಿ ಅದನ್ನು ಲಾಕ್ ಮಾಡಿ ಅದಾದಮೇಲೆ ಈ ಥರ ಬೀಡ್ ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ಕುಚ್ಚು ಹಾಕೋದಕ್ಕೆ ಸ್ಪೇಸ್ ಸಿಗುತ್ತೆ. ಈ ಬೀಡ್ ಆ್ಯಡ್ ಮಾಡೋಕ್ಕಿಂತ ಮುಂಚೆ 4 ಚೈನ್ ಹಾಕ್ಕೊಂಡು ನೀವು ಕುಚ್ಚು ಕಟ್ಕೊಳ್ಳೋದಕ್ಕೆ ಸ್ಪೇಸ್ ಮಾಡ್ಕೋಬೋದು. ನೋಡಿ ಈ ಡಿಸೈನ್ಗೂ ಈ ಬೀಡ್ ಎಲ್ಲಿಗೆ ಎಂಡ್ ಆಗುತ್ತೆ ಅಲ್ಲಿಗೆ ನೀಡಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಅವಾಗ ಎಲ್ಲ ಡಿಸೈನು ಸೇಮ್ ಡಿಸ್ಟೆನ್ಸಲ್ಲೇ ನಮಗೆ ಕಾಣಿಸುತ್ತೆ. ಎರಡಕ್ಕೊಂದು ಇವಾಗ ಒಂದು ಚೈನ್ ಹಾಕಿ ಮತ್ತೆ ಸೆಂಟರ್ಗೊಂದು ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬೇಕು. ಲಾಕ್ ಮಾಡಿ ಆದಮೇಲೆ ಹಾಗೆ ಇನ್ನೊಂದು ಚೈನ್ ಹಾಕಿ
ಕಂಬದ ಮೇಲೆ ಲಾಕ್ ಮಾಡಿ. ಇದೇ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಇವಾಗ ನೋಡಿ ಡಿಸೈನ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ, ಈ ರೀತಿ ಕಾಣಿಸುತ್ತೆ ಕಂಪ್ಲೀಟ್ ಆದಮೇಲೆ. ಇಲ್ಲಿ ನೋಡಿ ಒಂದು ಲಾಸ್ಟ್ ಆರ್ಚಿಗೆ ನಾನು ಬೀಡ್ ಹಾಕಿಲ್ಲ, ಬರೀ ಮೂರು ಚೈನ್ ಹಾಕಿ ಪಿಕೌಟ್ ಮಾಡ್ಕೊಂಡಿದ್ದೀನಿ. ಆ ಲುಕ್ನು ತುಂಬ ಡೀಸೆಂಟಾಗಿ ಕಾಣಿಸ್ತಾ ಇದೆ. ನಿಮಗೆ ವಿತ್ ಬೀಡ್ ಆರ್ ವಿತೌಟ್ ಬೀಡ್ ಯಾವ ಲುಕ್ ಬೇಕೋ ಆ ರೀತಿ ನೋಡಿಕೊಂಡು ನೀವು ವರ್ಕ್ ಮಾಡ್ಬೋದು. ನೋಡಿ ಎರಡು ಲುಕ್ನು ಚೆನ್ನಾಗಿದೆ. ಇದು ಸ್ವಲ್ಪ ಗ್ರ್ಯಾಂಡ್ ಆಗಿರುತ್ತೆ, ಅದು ಸ್ವಲ್ಪ ನಿಮಗೆ ಡೀಸೆಂಟ್ ಲುಕ್ ಕೊಡುತ್ತೆ. ನೋಡಿ ಬೀಡ್ ಹಾಕಿರೋದಕ್ಕೂ ಹಾಕ್ತಾ ಇರೋದಕ್ಕೂ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗ್ತಿದೆ ಅನಿಸುತ್ತೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ನಾನು ಆವಾಗಲೇ ಹೇಳಿರೋ ರೀತಿ ನಿಮಗೆ ಕುಚ್ಚು ಬೇಕಂದರೆ ಬೀಡ್ ಆ್ಯಡ್ ಟ್ಯೂಬ್ ಬೀಡ್ ಆ್ಯಡ್ ಮಾಡೋದಕ್ಕಿಂತ ಮುಂಚೆ ನಾಲ್ಕು ಚೈನ್ ಹಾಕಿ ಅದು ಎಲ್ಲಿಗೆ ರೀಚ್ ಆಗುತ್ತೆ ಅಲ್ಲಿಗೆ ನೋಡಿ ಅದನ್ನು ಲಾಕ್ ಮಾಡಿಕೊಂಡು ಇನ್ ಬಿಟ್ವೀನ್ ಆರ್ಚ್ ಸೆಂಟರಲ್ಲಿ ನೀವು ಕುಚ್ಚು ಕಟ್ಕೊಳ್ಳೋದಕ್ಕೂ ಸ್ಪೇಸ್ ಮಾಡ್ಕೋಬೋದು. ಈ ಡಿಸೈನ್ಗೆ ಚಾರ್ಜ್ ಅಂದರೆ 350 ತನಕ ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸ್ ಡಿಪೆಂಡ್ಸು, ಹೆಚ್ಚು ಕಡಿಮೆ ಮಾಡಿಕೊಂಡು ಚಾರ್ಜ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.